ನಮಸ್ತೆ ಸ್ನೇಹಿತರೆ, ಕೆಲವೇ ನಿಮಿಷದ ಈ ವಿಡಿಯೋನಲ್ಲಿ ನೀವು ಜೀವನವನ್ನು ಬದಲಾಯಿಸಬಲ್ಲ ಅತ್ಯದ್ಭುತವಾದ ವಿಷಯವನ್ನು ಕಲಿಯುವಿರಿ. ಏಕೆ ಒಬ್ಬ ವ್ಯಕ್ತಿ ಶ್ರೀಮಂತ, ಮತ್ತೊಬ್ಬ ವ್ಯಕ್ತಿ ಬಡವನಾಗಿ ಉಳಿದು ಬಿಡ್ತಾನೆ? ಏಕೆ ಕೆಲವರು ಮಾತ್ರ ತಾವು ಬಯಸಿದ್ದನ್ನು ಅಚೀವ್ ಮಾಡ್ತಾರೆ, ಉಳಿದವರು ಏನೂ ಮಾಡೋಕ್ಕಾಗೋದಿಲ್ಲ? ಕೆಲವರು ಮಾತ್ರ ದೊಡ್ಡ ಬಂಗಲೆಗಳಲ್ಲಿ ವಾಸಿಸುತ್ತಾರೆ, ಮತ್ತು ಕೆಲವರಿಗೆ ಗುಡಿಸಲು ಸಹ ಇರುವುದಿಲ್ಲ. ನೀವು ಸಹ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ವಿಡಿಯೋನಲ್ಲಿ ಮುಂದುವರಿಯುವ ಮುಂಚೆ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯದಿರಿ. ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬೈ ಡಾಕ್ಟರ್ ಜೋಸೆಫ್ ಮರ್ಫಿ. ಇವರು 1962 ಬರೆದಿರುವ ಈ ಪುಸ್ತಕವು ಈಗಾಗಲೇ ಮಿಲಿಯನ್ ಜನರ ಬದುಕನ್ನು ಬದಲಾಯಿಸಿಬಿಟ್ಟಿದೆ. ಆಥರ್ ಈ ಪುಸ್ತಕದಲ್ಲಿ ಬಹಳ ಸಿಂಪಲ್ ಆದ ಪ್ರಾಕ್ಟಿಕಲ್ ಟೆಕ್ನಿಕ್ಗಳನ್ನು ಹೇಳಿದ್ದಾರೆ. ಇವುಗಳನ್ನು ನೀವು ಡೇ ಟು ಡೇ ಲೈಫ್ನಲ್ಲಿ ಈಸಿಲಿ ಅಪ್ಲೈ ಮಾಡಬಹುದು. ನಿಮಗೆ ಕೇವಲ ಸಬ್ಕಾನ್ಷಿಯಸ್ ಮೈಂಡ್ನ ಪವರನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೀವನದಲ್ಲಿರುವ ಫೇಲ್ಯೂರನ್ನು ತೆಗೆದುಹಾಕಿ ನಿಮ್ಮನ್ನು ಮೆಂಟಲಿ ಹಾಗೂ ಫಿಸಿಕಲಿ ಸ್ಟ್ರಾಂಗರ್ ಹೇಗೆ ಮಾಡುತ್ತದೆ ಎಂದು ಇಲ್ಲಿ ತಿಳಿದುಕೊಳ್ತೀರಾ. ಹಾಗೂ ಪೀಸ್ಫುಲ್, ಹೆಲ್ಪ್ಫುಲ್ ಜೀವನವನ್ನು ನಡೆಸಲು ಇದು ಸಹಾಯ ಮಾಡುವ ಗೈಡ್ ಕೂಡ ಆಗಿದೆ. ಸ್ನೇಹಿತರೆ, ನಮ್ಮ ಮೈಂಡ್ ಎರಡು ಲೆವೆಲ್ಗಳಲ್ಲಿ ಕೆಲಸ ಮಾಡ್ತದೆ, ಕಾನ್ಷಿಯಸ್ ಹಾಗೂ ಸಬ್ ಕಾನ್ಷಿಯಸ್ ಲೆವೆಲ್ ಮೇಲೆ. ನೀವು ಎಲ್ಲ ವಿಡಿಯೋವನ್ನು ಬಿಟ್ಟು ಇದೇ ವಿಡಿಯೋವನ್ನು ಕ್ಲಿಕ್ ಮಾಡಿದ್ದಂತೆ ನಿಮ್ಮ ಡಿಸಿಷನ್ ಅಥವಾ ಆಯ್ಕೆ ಮಾಡುವ ಕ್ರಿಯೆ ಕಾನ್ಷಿಯಸ್ ಲೆವೆಲ್ನಲ್ಲಿ ಆಗಿರುತ್ತೆ. ಮತ್ತೊಂದೆಡೆ ನಿಮ್ಮ ಶರೀರದ ಹೃದಯವು ನಿರಂತರವಾಗಿ ಬಡಿಯುತ್ತಾ ಕೆಲಸ ಮಾಡ್ತಾ ಇರ್ತದೆ. ಉಸಿರಾಟ, ಬ್ಲಡ್ ಸರ್ಕ್ಯುಲೇಷನ್, ಡೈಜೆಸ್ಟಿವ್ ಸಿಸ್ಟಮ್ಗಳೆಲ್ಲವೂ ತನ್ನಂತಾನೇ ಕೆಲಸ ಮಾಡ್ತಿರ್ತದೆ. ಇದನ್ನು ನೀವು ಆಪರೇಟ್ ಮಾಡುವುದಿಲ್ಲ. ಇವೆಲ್ಲವೂ ಸಬ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಆಗುವಂಥ ಕೆಲಸಗಳು. ಬನ್ನಿ, ಉದಾಹರಣೆಯೊಂದಿಗೆ ಇದನ್ನು ನೋಡೋಣ. ನಿಮ್ಮ ಕಾನ್ಷಿಯಸ್ ಮೈಂಡ್ ಓರ್ವ ಗಾರ್ಡ್ನರ್, ಅಂದರೆ ಹೂದೋಟದ ಕೆಲಸಗಾರನಿದ್ದಂತೆ, ಹಾಗೂ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೂದೋಟ ಇದ್ದಂತೆ. ನೀವು ಆ ನೆಲದಲ್ಲಿ ಏನನ್ನು ಬಿತ್ತುವಿರೋ, ಅಂದರೆ ಥಾಟ್ಸ್ಗಳನ್ನು, ಅದೇ ರೀತಿಯ ಫಲವನ್ನು ನೀವು ಪಡೆಯುತ್ತೀರ. ನಿಮ್ಮ ಕಾನ್ಷಿಯಸ್ ಮೈಂಡ್ ಏನನ್ನು ಆಲೋಚಿಸುವುದೋ ಹಾಗೂ ನಂಬಿರುತ್ತದೋ ಅದನ್ನು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರಿಯಾಲಿಟಿಯಾಗಿ ಬದಲಾಯಿಸುತ್ತದೆ. ದ ವಿಜುವಲೈಸೇಷನ್ ಟೆಕ್ನಿಕ್. ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೂವಿ ಥಿಯೇಟರ್ನ ರೀತಿ ಇದೆ ಎಂದು. ಅದರಲ್ಲಿ ನೀವು ಯಾವ ಮೂವಿ ನೋಡುವಿರೋ ಅದನ್ನು ಸಬ್ ಕಾನ್ಷಿಯಸ್ ಮೈಂಡ್ ರಿಯಾಲಿಟಿಯನ್ನಾಗಿ ಮಾಡ್ತಾ ಹೋಗ್ತದೆ. ಉದಾಹರಣೆಗೆ, ಓರ್ವ ಆರ್ಟಿಸ್ಟ್ ಪೇಂಟ್ ಬರೆಯುವ ಮೊದಲು ತನ್ನ ಮನಸ್ಸಿನಲ್ಲೇ ಅದರ ಚಿತ್ರಣವನ್ನು ಮೂಡಿಸ್ಕೊಳ್ತಾನೆ. ಹಾಗೆಯೇ ಓರ್ವ ಮ್ಯೂಸಿಷಿಯನ್ ಮ್ಯೂಸಿಕ್ ಕ್ರಿಯೇಟ್ ಮಾಡುವ ಮೊದಲು ಅದನ್ನು ತನ್ನ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲೇ ಕೇಳಿಸ್ಕೊಳ್ತಾನೆ. ಇದೇ ರೀತಿ ನೀವು ಈ ವಿಡಿಯೋ ನೋಡುತ್ತಿರುವ ಡಿವೈಸ್ ಕೂಡ ಅದರ ಇನ್ವೆಂಟರ್ನ ತಲೆಯಲ್ಲಿ ಮೊದಲು ಇಮ್ಯಾಜಿನೇಷನ್ ಆಗಿ ಹುಟ್ಟಿತ್ತು. ಆದ್ದರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ನೀವೊಬ್ಬ ಸಕ್ಸಸ್ಫುಲ್, ಹ್ಯಾಪಿ, ಹೆಲ್ತಿ ಪರ್ಸನ್ ಆಗಿರುವಂತೆ ಮೂವಿ ನೋಡ್ತಿದ್ರೆ ಅದನ್ನು ರಿಯಾಲಿಟಿಯಾಗಿ ಸಬ್ ಕಾನ್ಷಿಯಸ್ ಮೈಂಡ್ ಮಾಡಿಬಿಡುತ್ತದೆ. ಆದರೆ ಕೇವಲ ಆ ರೀತಿ ಯೋಚಿಸಿದರೆ ಮಾತ್ರ ಆಗೋದಿಲ್ಲ. ಇದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಬಿಲೀಫ್ ಮೇಲೆ ಕೆಲಸ ಮಾಡುತ್ತದೆ. ಆದ್ದರಿಂದ ಕೇವಲ ಮುಂದೊಂದೋ ದಿನ ನೀವು ಸಕ್ಸಸ್ಫುಲ್ ಆಗ್ತೀರೆಂದು ಯೋಚಿಸ್ತಾ ಇದ್ದರೆ ಸಾಕಾಗುವುದಿಲ್ಲ. ನೀವು ಅದರ ಜೊತೆಗೆ ಓರ್ವ ಸಕ್ಸಸ್ಫುಲ್, ಹೆಲ್ತಿ, ಹ್ಯಾಪಿ ಲೈಫನ್ನು ನಡೆಸುತ್ತಿದ್ದೀರೆಂದು ಬಿಲೀವ್ ಮಾಡಬೇಕು. ನೀವು ಹೀಗೆ ಬಿಲೀವ್ ಮಾಡಲು ಶುರು ಮಾಡುತ್ತಿದ್ದಂತೆ ನಿಮ್ಮ ಸಬ್ ಕಾನ್ಷಿಯಸ್ ಅದನ್ನು ರಿಯಾಲಿಟಿಯಾಗಿ ಬದಲಾಯಿಸುತ್ತದೆ. ಆದರೆ ನೀವೇನಾದರೂ, ಅಯ್ಯೋ ಎಷ್ಟೊಂದು ಕಾಂಪಿಟೇಷನ್ ಇದೆ, ನನಗೆ ಈ ಜಾಬ್ ಸಿಗುವುದಿಲ್ಲ, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ನನ್ನ ಹತ್ತಿರ ಹಣವೇ ಇಲ್ಲವೆಂದು ಯೋಚಿಸುತ್ತಾ, ನನ್ನಿಂದ ಇದು ಆಗುವುದಿಲ್ಲವೆಂದು ಯೋಚಿಸಿದರೆ, ಅದನ್ನೇ ಬಿಲೀವ್ ಮಾಡ್ತಾ ಇದ್ದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನೇ ರಿಯಾಲಿಟಿಯಾಗಿ ಮಾಡುವುದರಲ್ಲಿ ಬಹಳ ಸಮಯ ಏನೂ ಬೇಕಾಗುವುದಿಲ್ಲ. ಅದು ಒಳ್ಳೆಯ ಹಾಗೂ ಕೆಟ್ಟದರ ನಡುವಿನ ವ್ಯತ್ಯಾಸವನ್ನು ಗಮನಿಸೋದಿಲ್ಲ. ಅದು ನೀವು ನೀಡುವಂತಹ ಆರ್ಡರ್ ಮೇಲೆ ಕೆಲಸ ಮಾಡುತ್ತದೆ. ಅದು ಪಾಸಿಟಿವ್ ಇರಲಿ ಅಥವಾ ನೆಗೆಟಿವ್ ಇರಲಿ, ನೀವು ಯಾವುದರ ಮೇಲೆ ಬಿಲೀವ್ ಮಾಡ್ತಿದ್ದೀರೋ ಅದನ್ನೇ ಸಬ್ ಕಾನ್ಷಿಯಸ್ ಮೈಂಡ್ ರಿಯಾಲಿಟಿಯನ್ನಾಗಿ ಮಾಡಿಬಿಡುತ್ತದೆ. ಉದಾಹರಣೆಗೆ, ಟಾಟಾ ಆಗಿರಲಿ, ರಿಲಯನ್ಸ್ನ ಫೌಂಡರ್ಗಳಾಗಿರಲಿ, ತಮಗೆ ಆಗುವುದಿಲ್ಲವೆಂದು ಯೋಚಿಸುತ್ತಾ ಕುಳಿತಿದ್ದರೆ ಇಂದಿನ ಸಕ್ಸಸ್ಫುಲ್ ಪರ್ಸನಾಲಿಟಿಗಳಾಗುತ್ತಿರಲಿಲ್ಲ. ಸ್ನೇಹಿತರೆ, ನಿಮಗೆ ಪ್ರಾಬ್ಲಮ್ಸ್ಗಳು ಬಂದರೆ ಸೊಲ್ಯೂಷನ್ ಕಡೆ ಗಮನ ಕೊಡಿ.
ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅದನ್ನು ಸಾಲ್ವ್ ಮಾಡುವ ಶಕ್ತಿ ಇದೆ ಎಂದು ಬಿಲೀವ್ ಮಾಡಿ. ಜೋಸೆಫ್ ಮರ್ಫಿ ಅವರ ಈ ಪುಸ್ತಕದಲ್ಲಿ ಕಂಡುಬರುವ ಮತ್ತೊಂದು ಪಾಯಿಂಟ್ ಎಂದರೆ ಆಟೋ ಸಜೆಷನ್ಸ್ ಅಥವಾ ಅಫರ್ಮೇಷನ್. ಆಟೋ ಸಜೆಷನ್ಸ್ ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಪ್ರತಿ ಬಾರಿ ಒಂದೇ ಮೆಸೇಜ್ ಅನ್ನು ನೀಡಿ ಅದು ಅದನ್ನೇ ಸತ್ಯವೆಂದು ತಿಳಿದುಕೊಳ್ಳುವಂತೆ ಮಾಡುವುದಾಗಿದೆ. ಉದಾಹರಣೆಗೆ, ಓರ್ವ ಯಂಗ್ ಸಿಂಗರ್ಗೆ ಆಡಿಷನ್ಗೆ ಕರೆಯಲಾಗಿತ್ತು. ಅವಳು ನರ್ವಸ್ ಆಗಿದ್ದಳು, ಏಕೆಂದರೆ ಹಿಂದಿನ ಮೂರು ಆಡಿಷನ್ಗಳಲ್ಲಿ ಅವಳು ಫೇಲ್ ಆಗಿರುತ್ತಾಳೆ. ಅವಳ ಸಿಂಗಿಂಗ್ ಬಹಳ ಚೆನ್ನಾಗಿತ್ತು, ಆದರೆ ಫೇಲ್ ಆಗುವೆನೆಂಬ ಭಯ ಅವಳ ಮೇಲೆ ಪ್ರಭಾವ ಮೂಡಿಸಿತ್ತು. ಅವಳು ಪ್ರತಿ ಸಲ ನಾನು ಮತ್ತೆ ಫೇಲ್ ಆಗುವೆ ಎಂದೇ ಪದೇ ಪದೇ ಹೇಳ್ಕೊಳ್ತಾ ಇರ್ತಾಳೆ. ಆಡಿಷನ್ನ ಕೆಲವೇ ದಿನಗಳ ಹಿಂದೆ ಆಕೆ ಈ ಪುಸ್ತಕವನ್ನು ಓದಿದ್ಲು. ನಂತರ ತನ್ನ ಹೆದರಿಕೆಯ ಮೇಲೆ ಅವಳು ಜಯವನ್ನು ಕೂಡ ಸಾಧಿಸ್ತಾಳೆ. ಆಕೆ, ನಾನು ಕಾನ್ಫಿಡೆಂಟ್ ಆಗಿದ್ದೇನೆ, ನಾನೊಬ್ಬ ಅತ್ಯುತ್ತಮ ಸಿಂಗರ್ ಆಗಿದ್ದೇನೆ, ನಾನು ಈ ಆಡಿಷನಲ್ಲಿ ವಿನ್ ಆಗುವೆ ಎಂದು ಹೇಳ್ಕೊಳ್ತಾ ಬಂದ್ಲು. ಹೀಗಾಗಿ ಈ ಬಾರಿ ಆಕೆ ಸೆಲೆಕ್ಟ್ ಆದ್ಲು. ಸ್ನೇಹಿತರೆ, ಆದ್ದರಿಂದ ಆಟೋ ಸಜೆಷನ್ ನಿಮ್ಮ ಆಸೆಯನ್ನು ಸಬ್ ಕಾನ್ಷಿಯಸ್ ಮೈಂಡ್ಗೆ ತೆಗೆದುಕೊಂಡು ಹೋಗಲು ಇರುವ ಬೆಸ್ಟ್ ಟೂಲ್ ಆಗಿದೆ. ಈಗ ನೀವು ಸಬ್ ಕಾನ್ಷಿಯಸ್ ಮೈಂಡ್ ಬಿಲೀಫ್ ಮೇಲೆ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಂಡಿರುವಿರಿ. ಈಗ ಓರ್ವ ವ್ಯಕ್ತಿ ಇದನ್ನು ಬಳಸಿಕೊಂಡು ತನ್ನ ಪ್ರಾಣವನ್ನು ಹೇಗೆ ಉಳಿಸ್ಕೊಂಡ ಎಂಬುದನ್ನು ಸಹ ನೋಡೋಣ. ಈ ಪುಸ್ತಕದ ಆಥರ್ನ ರಿಲೇಟಿವ್ ಓರ್ವರಿಗೆ ಪ್ರಾಣಾಂತಕವಾದ ಒಂದು ಕಾಯಿಲೆ ಇತ್ತು. ಎಲ್ಲ ರೀತಿಯ ಚಿಕಿತ್ಸೆ ನಂತರವೂ ಅವರ ಪರಿಸ್ಥಿತಿ ಮತ್ತಷ್ಟು ಸೀರಿಯಸ್ ಆಗುತ್ತಾ ಹೋಗ್ತದೆ. ಡಾಕ್ಟರ್ಸ್ ಕೂಡ ನೀವು ಕೇವಲ ಒಂದು ತಿಂಗಳು ಮಾತ್ರ ಬದುಕಬಲ್ಲಿರಿ ಎಂದು ಹೇಳಿಬಿಟ್ಟಿದ್ದರು. ಅವರಲ್ಲಿ ಬದುಕುವ ಆಸೆಯಂತೂ ಇಲ್ಲವೇ ಆಗಿತ್ತು. ಆಗ ಅವರ ಮಗ ಏನು ಮಾಡ್ತಾರೆ ಅಂದರೆ, ಅಪ್ಪನಿಗೊಂದು ಒಂದು ಕ್ರಾಸನ್ನು ತಂದುಕೊಡ್ತಾರೆ. ಅದನ್ನು ಕೊಡುತ್ತಾ, ಇದೊಂದು ಚಮತ್ಕಾರಿ ಕ್ರಾಸ್ ಆಗಿದೆ, ಲಕ್ಷಾಂತರ ಜನರು ಇದರಿಂದ ವಾಸಿಯಾಗಿದ್ದಾರೆ ಎಂಬ ಮಾತನ್ನು ಹೇಳಿರ್ತಾರೆ. ಆ ವ್ಯಕ್ತಿಗೆ ಕ್ರಾಸ್ ಚಮತ್ಕಾರಿ ಶಕ್ತಿಯ ಬಗ್ಗೆ ಎಷ್ಟೊಂದು ನಂಬಿಕೆ ಬಂತೆಂದರೆ ಅದನ್ನು ಹಿಡಿದುಕೊಂಡು ದಿನ ರಾತ್ರಿ ಅರ್ಥ ಪ್ರಾರ್ಥಿಸೋಕ್ಕೆ ಶುರು ಮಾಡಿದ ಮತ್ತು ತಾನು ಹುಷಾರಾಗುತ್ತಿರುವ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಂಡ. ಕೆಲ ದಿನಗಳ ನಂತರ ಮತ್ತೆ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬಂದಾಗ ಆತ ಪೂರ್ತಿಯಾಗಿ ಗುಣಮುಖರಾಗಿದ್ದರು. ಇದು ಆ ಕ್ರಾಸ್ನ ಚಮತ್ಕಾರಿ ಶಕ್ತಿಯಿಂದ ಆದದ್ದಲ್ಲ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಪವರ್ ಈ ರೀತಿಯ ಚಮತ್ಕಾರಿ ಕೆಲಸಗಳನ್ನು ಮಾಡ್ತದೆ. ಆ ವ್ಯಕ್ತಿಯ ಮಗ ಕ್ರಾಸನ್ನು ಕೇವಲ ಮರದಿಂದ ಮಾಡಿಸಿದ್ದ ಮತ್ತು ಲಕ್ಷಾಂತರ ಜನ ಇದರಿಂದ ವಾಸಿಯಾಗಿದ್ದಾರೆಂದು ಸುಳ್ಳು ಸಹ ಅವನಿಗೆ ಹೇಳಿದ್ದ ಅಷ್ಟೆ. ಆ ವ್ಯಕ್ತಿಯ ಸಬ್ ಕಾನ್ಷಿಯಸ್ ಮೈಂಡ್ನ ಶಕ್ತಿಯೇ ಅವನನ್ನು ಗುಣಮಾಗುವುದಕ್ಕೆ ಕಾರಣವಾಗಿತ್ತು. ನೀವೊಂದು ವಿಚಾರವನ್ನು ಮನದಲ್ಲಿ ತೆಗೆದುಕೊಂಡು ಅದನ್ನ ಬಾರಿ ಬಾರಿಗೂ ಪುನರಾವರ್ತಿಸುತ್ತಿದ್ದರೆ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ರಿಯಾಲಿಟಿಯನ್ನಾಗಿ ಮಾಡಿಬಿಡುತ್ತದೆ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಬಿಲೀವ್ಸ್, ಎಮೋಷನ್ಸ್, ಥಾಟ್ಸ್ನ ಮೇಲೆ ಕೆಲಸ ಮಾಡ್ತದೆ. ಉದಾಹರಣೆಗೆ, ಎಷ್ಟೋ ಜನರಿಗೆ ಲೈಫ್ನಲ್ಲಿ ದೊಡ್ಡದೊಂದು ಸಾಧಿಸಬೇಕೆಂಬ ಆಸೆ ಇರುತ್ತದೆ, ಆದರೆ ಅವರಿಗೆ ಅದರ ಮೇಲೆ ಬಿಲೀಫ್ ಇರುವುದಿಲ್ಲ. ಈ ಸಿಗ್ನಲ್ ಅವರ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಫೀಡ್ ಆಗಿ ಬಿಡುತ್ತದೆ. ಹೀಗಾಗಿ ಅವರು ಎಲ್ಲಿದ್ದರೋ ಅಲ್ಲಿಯೇ ಉಳಿದುಕೊಂಡ್ಬಿಡ್ತಾರೆ. ಆಥರ್ ಹೇಳ್ತಾರೆ, ಥಿಂಕ್ ಗುಡ್ ಆ್ಯಂಡ್ ಗುಡ್ ಫಾಲೋಸ್, ಥಿಂಕ್ ಈವಿಲ್ ಆ್ಯಂಡ್ ಈವಿಲ್ ಫಾಲೋಸ್, ಯು ಆರ್ ವಾಟ್ ಯು ಆರ್ ಥಿಂಕ್ ಆಲ್ ಡೇ ಲಾಂಗ್ ಎಂದು. ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಮೇಲೆ ವಿಶ್ವಾಸವಿಟ್ಟುಕೊಳ್ಳುವುದನ್ನು ಕಲಿಯಬೇಕು. ಈ ಜಗತ್ತಿನಲ್ಲಿ ನೀವು ಅಚೀವ್ ಮಾಡಲಾಗದ ಯಾವ ವಸ್ತುವು ಅಥವಾ ಯಾವ ವಿಷಯವೂ ಇಲ್ಲ. ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡಿಕೊಳ್ಳಿ, ಇದರಿಂದ ನಿಮ್ಮ ಜೀವನ ತನ್ನಷ್ಟಕ್ಕೆ ತಾನೇ ಚೇಂಜ್ ಆಗಿಬಿಡುತ್ತದೆ. ಯೋ ಇನ್ನ ವೆಲ್ತ್ ಪವರ್. ನೀವು ಹಣಕಾಸಿನ ವಿಚಾರವಾಗಿ ತೊಂದರೆಯಲ್ಲಿದ್ದರೆ ಇದರ ಅರ್ಥವೆಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನು ಓರ್ವ ಬಡ ವ್ಯಕ್ತಿಯ ಕಡೆಗೆ ತಿರುಗಿಸಿದ್ದೀರಿ ಎಂದರ್ಥ. ಅವರ್ ರಿಯಾಲಿಟಿ ಈಸ್ ಜಸ್ಟ್ ಎ ರಿಫ್ಲೆಕ್ಷನ್ ಆಫ್ ವಾಟ್ ವಿ ಆರ್ ಬಿಲೀವ್ ಅಬೌಟ್ ಅವರ್ ಸೆಲ್ಫ್. ಇದರ ಅರ್ಥ, ಯಾವ ವ್ಯಕ್ತಿ ಬಡತನದ ಮೈಂಡ್ ಸೆಟ್ ಪ್ರಕಾರವೇ ನಡೆಯುತ್ತಾನೋ ಆತ ಯಾವಾಗಲೂ ಬಡವನಾಗೇ ಉಳಿಯುತ್ತಾನೆ. ಇದರ ಬದಲಾಗಿ ಯಾವ ವ್ಯಕ್ತಿ ಐಡಿಯಾಗಳಿಂದ ಹಾಗೂ ಹಣ ಗಳಿಸುವ ವಿಚಾರಗಳಿಂದ ತುಂಬಿರುತ್ತಾನೋ ಆತನಿಗೆ ಅವನಿಷ್ಟಪಟ್ಟ ಎಲ್ಲವೂ ಸಿಗುತ್ತದೆ. ನೀವು ಸಬ್ ಕಾನ್ಷಿಯಸ್ ಮೈಂಡ್ಗೆ ಏನು ಫೀಡ್ ಮಾಡ್ತಿದ್ದೀರಿ ಎಂಬುದರ ಮೇಲೆ ಸದಾ ಗಮನ ಇಟ್ಟಿರಿ. ಏಕೆಂದರೆ ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರೋ ಅದನ್ನೇ ನೀವು ಪಡೆಯುವಿರಿ. ದ ಬೆಸ್ಟ್ ಆಟೋ ಸಜೆಷನ್ಸ್ ದಟ್ ವಿಚ್ ಕಾನ್ಷಿಯಸ್ ಮೈಂಡ್ ಆಲ್ಸೋ ಅಕ್ಸೆಪ್ಟ್ಸ್.
ನೆನಪಿರಲಿ ಸ್ನೇಹಿತರೆ, ಕೇವಲ ಎಂದೋ ಒಂದು ದಿನ ನಾನು ಶ್ರೀಮಂತನಾಗುತ್ತೇನೆಂದು ಹೇಳಿಕೊಂಡು ಕುಳಿತುಕೊಳ್ಳುವುದರಿಂದ ಏನೂ ಆಗುವುದಿಲ್ಲ. ಏಕೆಂದರೆ ನಿಮಗೆ ಗೊತ್ತಿರುವಂತೆ ನಮ್ಮ ಕಾನ್ಷಿಯಸ್ ಮೈಂಡ್ ರೀಸನಿಂಗ್ ಮೈಂಡ್ ಆಗಿರುತ್ತದೆ. ಈ ವಿಚಾರ ಇದಕ್ಕೆ ಪ್ರಾಕ್ಟಿಕಲ್ ಎನಿಸುವುದಿಲ್ಲ. ಇದರ ಬದಲಾಗಿ ನೀವು ಐ ಆಮ್ ಬಿಕಮಿಂಗ್ ಸಕ್ಸಸ್ಫುಲ್ ಎವ್ರಿ ಡೇ ಅಥವಾ ಮೈ ಹೆಲ್ತ್ ಈಸ್ ಇಂಪ್ರೂವಿಂಗ್ ಎವ್ರಿ ಡೇ ಎಂದು ಹೇಳಿಕೊಳ್ಳಬೇಕು. ಲೇಖಕರಾದ ಜೋಸೆಫ್ ಮರ್ಫಿ ಹೇಳ್ತಾರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಈ ಎರಡು ಸಿಂಪಲ್ ಎಕ್ಸಸೈಸ್ಗಳಿಂದ ರೀಪ್ರೋಗ್ರಾಮ್ ಮಾಡಬಹುದೆಂದು. ಮೊದಲನೇ ಎಕ್ಸಸೈಸ್ ಅಂದರೆ ನಿಮಗೆ ಐಡಿಯಲ್ ಲೈಫ್ ಹೇಗಿರಬೇಕು ಎಂಬುದನ್ನು ಒಂದು ಕಾಗದದಲ್ಲಿ ಬರೆಯಿರಿ. ನಿಮ್ಮ ಆರೋಗ್ಯ ಹೇಗಿದೆ, ನೀವು ಯಾವ ರೀತಿಯ ವ್ಯಕ್ತಿಯಾಗಿದ್ದೀರಾ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಿಮ್ಮ ರಿಲೇಷನ್ಶಿಪ್ ಹೇಗಿದೆ, ಈ ಎಲ್ಲ ಪಾಯಿಂಟ್ಗಳನ್ನು ಜೊತೆಗೆ ನೀವು ಇನ್ನೂ ಏನು ಬರೆಯಬೇಕು ಎನಿಸಿದ್ದನ್ನು ಕ್ಲಿಯರ್ ಆಗಿ ಬರೆಯಿರಿ. ನೀವು ಎಷ್ಟು ಕ್ಲಿಯರ್ ಆಗಿ ಬರೆಯುತ್ತೀರೋ ಅಷ್ಟೇ ಸುಲಭವಾಗಿ ಅದನ್ನು ವಿಜುವಲೈಸ್ ಮಾಡಿಕೊಳ್ಳಲು ಈಸಿ ಆಗುತ್ತದೆ. ಎರಡನೆಯ ಎಕ್ಸಸೈಸ್ ಅಂದರೆ ನೀವು ದಿನಕ್ಕೆ ಎರಡು ಬಾರಿ ಇದನ್ನು ವಿಜುವಲೈಸ್ ಮಾಡಿಕೊಳ್ಳಬೇಕು. ಮೊದಲು ರಾತ್ರಿ ಮಲಗುವ ಸ್ವಲ್ಪ ಸಮಯದ ಮುಂಚೆ ಮತ್ತು ನೀವು ಬೆಳಗ್ಗೆ ಎದ್ದ ತಕ್ಷಣ. ನೀವು ವಿಜುವಲೈಸ್ ಮಾಡುವಾಗ ಅವೆಲ್ಲವೂ ನಿಜವಾಗಿ ನಡೆಯುತ್ತಿರುವ ಹಾಗೆ ಫೀಲ್ ಮಾಡಿಕೊಳ್ಳಿ. ಹೀಗೆ ಮಾಡುತ್ತಾ ಬಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೀವು ಬಯಸಿದ್ದೆಲ್ಲವನ್ನು ನೀಡಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಈ ಪುಸ್ತಕವು ನಮಗೆ ತಿಳಿಸುವುದೇನೆಂದರೆ ನಾವು ಏನನ್ನು ಆಲೋಚಿಸುತ್ತೇವೆಯೋ, ಯಾವುದರ ಮೇಲೆ ನಂಬಿಕೆಯನ್ನು ಇಡುತ್ತೇವೆಯೋ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರಿಯಾಲಿಟಿಯಾಗಿ ಬದಲಾಯಿಸಿಬಿಡುತ್ತದೆ ಎಂಬುದು. ಈ ಎಲ್ಲ ವಿಷಯಗಳನ್ನು ನಾನು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಎಂಬ ಪುಸ್ತಕದಿಂದ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಂಡಿದ್ದೀನಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಮೋಟಿವೇಶನಲ್ ವಿಡಿಯೋಗಳನ್ನು ನೀವು ನೋಡಲು ಬಯಸುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಪುಸ್ತಕವನ್ನು ಖರೀದಿಸಲು ಬಯಸಿದರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಬಳಸಿ ಪಡೆಯಬಹುದು. ಧನ್ಯವಾದ ಗೆಳೆಯರೇ.